ತಮಿಳುನಾಡಿನ ನೂತನ ಸಿಎಂ ಆಗಿ ಪಳನಿಸ್ವಾಮಿ ಆಯ್ಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗ ತಮಿಳುನಾಡಿನಾದ್ಯಂತ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಶಶಿಕಲಾ ನಟರಾಜನ್ ಅಭಿಮಾನಿಗಳಲ್ಲಿ ಮುಗಿಲು ಮುಟ್ಟಿದ ಸಂಭ್ರಮ. ಚೆನ್ನೈನಾದ್ಯಂತ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಂಜಿಆರ್ ಪುತ್ಥಳಿಗೆ ಹಾಲಿನ ಅಭಿಷೇಕವನ್ನ ಕೂಡ ಅಣ್ಣಾ ಡಿಎಂಕೆ ಪಕ್ಷದ ಕಾರ್ಯಕರ್ತರು ಇವತ್ತು ಮಾಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಪಳನಿಸ್ವಾಮಿ ಅವರು ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರತಕ್ಕಂಥದ್ದು. ಗೋಲ್ಡನ್ ಬೇ ರೆಸಾರ್ಟ್ನಲ್ಲಿ ಶಶಿಕಲಾ ನಟರಾಜನ್ ಬಣದ ಶಾಸಕರೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ಚೆನ್ನೈನ ರಾಯ್ಪೇಟ್ನಲ್ಲಿ ಇರತಕ್ಕಂಥ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಕೂಡ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರಾ. ತಮಿಳುನಾಡಿನಲ್ಲಿ ಶಶಿಕಲಾ ನಟರಾಜನ್ ಬಣದ ಶಾಸಕರು ಮತ್ತು ಅಣ್ಣಾ ಡಿಎಂಕೆ ಪಕ್ಷದ ಕಾರ್ಯಕರ್ತರು ಒಂದು ಬಣ್ಣದ ಕಾರ್ಯಕರ್ತರು ಇವಾಗ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ತಮಿಳುನಾಡಿನಾದ್ಯಂತ. ಯಾಕೆಂದ್ರೆ ಇವತ್ತಷ್ಟೇ ರಾಜ್ಯಪಾಲರು ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ನೂತನ ಮುಖ್ಯಮಂತ್ರಿಯಾಗಿ ಸರ್ಕಾರ ರಚನೆ ಮಾಡುವಂತೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಬಣಕ್ಕೆ ಗೆಲುವಾಯಿತು. ಪ್ರಮುಖವಾಗಿ ಇವರ ಸೆಲೆಬ್ರೇಷನ್ಗೆ ಮುಖ್ಯ ಕಾರಣ ನಮ್ಮ ಬಣಕ್ಕೆ ಗೆಲುವಾಯಿತು. ಇಲ್ಲಿಯ ತನಕನೂ ಕೂಡ ಗೊಂದಲ ಇತ್ತು. ಅದು ಪನ್ನೀರ್ ಸೆಲ್ವಂ ಅವರು ಮುಖ್ಯಮಂತ್ರಿ ಆಗ್ತಾರಾ ಪಳನಿಸ್ವಾಮಿ ಅವರು ಆಗ್ತಾರಾ ಅಂತ. ಅದು ಅಧಿಕೃತವಾಗಿ ಈಗ ಪಳನಿಸ್ವಾಮಿಗೆ ಆಹ್ವಾನ ಕೊಟ್ಟಿರೋದ್ರಿಂದ ಅವರ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಸಡಗರ ಸಂಭ್ರಮದಿಂದ ಇದ್ದಾರೆ. ಪರಸ್ಪರ ಒಬ್ಬರಿಗೊಬ್ಬರು ಶುಭಾಶಯವನ್ನ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆಯೇ ಎಂಜಿಆರ್ ಪುತ್ಥಳಿಗೆ ಹಾಲಿನ ಅಭಿಷೇಕವನ್ನ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಸ್, ಸೊ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಇವತ್ತು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಸಂಜೆ 4 ಗಂಟೆಗೆ ರಾಜಭವನದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಶಶಿಕಲಾ ನಟರಾಜನ್ ಅವರ ಬಂಟನಿಗೆ ರಾಜ್ಯಪಾಲರು ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತಾರೆ. 15 ದಿನಗಳ ಒಳಗಾಗಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಂತೆ ಹಂಗಾಮಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆ ಇದು. ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಯ ಪದವಿಯ ಕನಸು ಭಗ್ನವಾಗ್ತಾ ಇದ್ದಂತೆ ಪನ್ನೀರ್ ಸೆಲ್ವಂ ಅವರು ಈಗ ಮತ್ತೊಂದು ಕಟ್ಟಕಡೆಯ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಶಶಿಕಲಾ ನಟರಾಜನ್ ಅವರು ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಏನು ಆಯ್ಕೆಯಾಗಿದ್ರು ಈ ನೇಮಕವನ್ನು ಪ್ರಶ್ನಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪನ್ನೀರ್ ಬಣ್ಣದ ಅರ್ಜಿಯ ಬಗ್ಗೆ ಪರಿಶೀಲನೆಯನ್ನು ಆಯೋಗ ನಡೆಸುತ್ತೆ. ಇದು ಎರಡಾದರೆ ಮೂರನೇ ವಿಚಾರ. ಈಗಾಗಲೇ ತಮಿಳುನಾಡಿನಾದ್ಯಂತ ಶಶಿಕಲಾ ನಟರಾಜನ್ ಬಣದ ಕಾರ್ಯಕರ್ತರು ತುಂಬಾ ಖುಷಿಯಿಂದ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ನಮ್ಮ ಬಣಕ್ಕೆ ಸಿಕ್ಕಂತಹ ಗೆಲುವು ಇದು. ಹಾಗಾಗಿ ಅವರು ಪಕ್ಷದ ಪ್ರಧಾನ ಕಚೇರಿಯಲ್ಲೂ ಕೂಡ ಸಡಗರ ಸಂಭ್ರಮದಿಂದ ಪರಸ್ಪರ ಅಭಿನಂದನೆಯನ್ನು ಸಲ್ಲಿಸ್ತಾ ಸಿಹಿ ಹಂಚಿ ಶುಭಾಶಯವನ್ನ ಮಾಡಿದ್ದಾರೆ. ಹಾಗೆಯೇ ಎಂಜಿಆರ್ ಪ್ರತಿಮೆಗೆ ಎಂಜಿಆರ್ ಪುತ್ಥಳಿಗೆ ಹಾಲಿನ ಅಭಿಷೇಕವನ್ನು ಕೂಡ ಮಾಡಿದ್ದಾರೆ. ಸೊ ದೃಶ್ಯದಲ್ಲಿ ನೀವೀಗ ಒಂದು ಕಡೆ ನೋಡ್ತಾ ಇದ್ದೀರಾ ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಕಾರ್ಯಕರ್ತರ ಸಡಗರ ಮತ್ತು ಸಂಭ್ರಮ. ಪಕ್ಷದ ಬಾವುಟವನ್ನು ಹಿಡಿದು ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಶಶಿಕಲಾ ನಟರಾಜನ್ಗೆ ಜಯ ಘೋಷಗಳನ್ನು ಕೂಗ್ತಾ ಇದ್ದಾರೆ. ಪಳನಿಸ್ವಾಮಿ ನೂತನ ನಾಯಕರಾಗಿ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಅದರಲ್ಲೂ ಪ್ರಮುಖವಾಗಿ ಚೆನ್ನೈ ಭಾಗದಲ್ಲಿ ಸಾಕಷ್ಟು ಸಡಗರ ಸಂಭ್ರಮ. ಹಾಗೆಯೇ ಪಕ್ಷದ ಪ್ರಧಾನ ಕಚೇರಿ ಚೆನ್ನೈನ ರಾಯ್ಪೇಟ್ನಲ್ಲಿ ಇರತಕ್ಕಂಥ ಪ್ರಧಾನ ಕಚೇರಿಯ ಮುಂಭಾಗದಲ್ಲಿ ಏನು ಎಂಜಿಆರ್ ಅವರ ಪುತ್ಥಳಿ ಇದೆ, ಈ ಪುತ್ಥಳಿಗೆ ಹಾಲಿನ ಅಭಿಷೇಕವನ್ನು ಕೂಡ ನೆರವೇರಿಸಿದ್ದಾರೆ. ಅದನ್ನು ಕೂಡ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದು ನಮ್ಮ ಬಣಕ್ಕೆ ಸಿಕ್ಕ ಗೆಲುವು, ಅಣ್ಣಾ ಡಿಎಂಕೆಗೆ ಸಿಕ್ಕಂತಹ ಗೆಲುವು. ಪನ್ನೀರ್ ಸೆಲ್ವಂ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ರು. ಅವರಿಗೆ ಒಂದು ವೇಳೆ ನ್ಯಾಯ ಸಿಕ್ಕಿದ್ದಲ್ಲಿ ಅದು ಖಂಡಿತವಾಗಿ ಪಕ್ಷ ಇಬ್ಬಾಗವಾಗ್ತಾ ಇತ್ತು. ಆದರೆ ಇವಾಗ ಸರಿಯಾದ ನಿರ್ಧಾರವನ್ನು ರಾಜ್ಯಪಾಲರು ಕೈಗೊಂಡಿದ್ದಾರೆ. ಹಾಗಾಗಿ ಪಕ್ಷ ಉಳಿತು ಅಂತ ಎಲ್ಲರೂ ಕೂಡ ಸಾಕಷ್ಟು ಸಡಗರದಿಂದ ಹರ್ಷದಿಂದ ಆ ಒಂದು ಹಬ್ಬದ ರೀತಿಯಂತಹ ವಾತಾವರಣದಲ್ಲಿ ಎಲ್ಲರೂ ಕೂಡ ಪರಸ್ಪರ ಶುಭಾಶಯವನ್ನು ಹಂಚಿಕೊಂಡು ಸಡಗರದಿಂದ ಆ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಪಕ್ಷದ ಪ್ರಧಾನ ಕಚೇರಿಯ ಮುಂಭಾಗದಲ್ಲಿ ಇರುವಂತಹ ಎಂ ಜಿ ರಾಮಚಂದ್ರನ್ ಅವರ ಪುತ್ಥಳಿಗೆ ಅಭಿಮಾನಿಗಳು ಹಾಲಿನ ಅಭಿಷೇಕವನ್ನ ಮಾಡುತ್ತಿರುವಂತಹ ದೃಶ್ಯ. ಇದಕ್ಕೆ ಪ್ರಮುಖ ಕಾರಣ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಇವತ್ತು ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ಸಂಜೆ 4 ಗಂಟೆಗೆ ರಾಜಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಶಶಿಕಲಾ ನಟರಾಜನ್ ಅವರ ಬಂಟ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಿದ್ದಾರೆ. ಬೆಳಿಗ್ಗೆ 11:30ಕ್ಕೆ ಅಂದರೆ ಇವತ್ತು ಬೆಳಿಗ್ಗೆ 11:30ಕ್ಕೆ ಪಳನಿಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಅಧಿಕೃತವಾದ ಆಹ್ವಾನವನ್ನು ಕೊಟ್ಟರು. ಫೆಬ್ರವರಿ 14ರಂದು ಎಡಪ್ಪಾಡಿ ಪಳನಿಸ್ವಾಮಿ ಸಲ್ಲಿಸಿದ್ದ ಶಾಸಕರ ಪಟ್ಟಿಯನ್ನ ಮಾನ್ಯ ಮಾಡಿರುವ ರಾಜ್ಯಪಾಲರು ಪಳನಿಸ್ವಾಮಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. 15 ದಿನಗಳ ಒಳಗಾಗಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಂತೆ ಹಂಗಾಮಿ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಸೂಚನೆಯನ್ನು ಕೂಡ ನೀಡಿದ್ದಾರೆ.
ಅಂತೂ ಇಂತೂ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಯಲಲಿತಾ ಪರಮಾಪ್ತೆ ಶಶಿಕಲಾ ನಟರಾಜನ್ ಇನ್ನು ಮುಂದಿನ 4 ವರ್ಷಗಳ ಕಾಲ ಸರಿ ಸುಮಾರು ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳೆಯಬೇಕು ಇವರ ಜೊತೆಗೆ ಆಕೆಯ ಸಂಬಂಧಿಕರಾದ ಸುಧಾಕರನ್ ಹಾಗೂ ಇಳವರಸಿ ಕೂಡ ಇವತ್ತು ಜೈಲು ಪಾಲಾದರು ಮಧ್ಯಾಹ್ನ 1:30 ಕ್ಕೆ ವಿಶೇಷ ಕಾರಿನಲ್ಲಿ ಹೊರಟಿದ್ದ ಶಶಿಕಲಾ ಸಂಜೆ 5:15 ಕ್ಕೆ ಪರಪ್ಪನ ಅಗ್ರಹಾರದ ಆವರಣವನ್ನು ತಲುಪಿದರು ಜಯಲಲಿತಾ ಬಳಸುತ್ತಿದ್ದ ಟಯೋಟಾ ಪ್ರಾಡೋ ಕಾರಿನಲ್ಲೇ ಶಶಿಕಲಾ ಕೂಡ ಜೈಲಿಗೆ ಬಂದರು ಶಶಿಕಲಾ ಮುಂದೆ ಕೂತಿದ್ರೆ ಇಳವರಸಿ ಹಿಂದಿನ ಸೀಟಿನಲ್ಲಿ ಕುಳಿತಿದ್ರು ತಮಿಳುನಾಡು ಪೊಲೀಸರು ಮೂವರನ್ನು ಬಿಗಿ ಭದ್ರತೆಯಲ್ಲಿ ಕರೆತಂದು ಪರಪ್ಪನ ಅಗ್ರಹಾರದ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿ ವಾಪಸ್ ಆದರು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಚರಿತ್ರೆ ಬರೆಯೋದಕ್ಕೆ ಕ್ಷಣಗಣನೆ ಶುರುವಾಗಿದೆ ಆಂಧ್ರಪ್ರದೇಶದ ಶ್ರೀ ಹರಿಕೋಟಾ ಉಡಾವಣಾ ನೆಲೆಯಿಂದ ಒಂದೇ ರಾಕೆಟ್ ಮೂಲಕ 104 ಉಪಗ್ರಹಗಳನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾ ಉಡ್ಡಯನವನ್ನ ನಡೆಸುತ್ತಾ ಇದೆ ಬಾಹ್ಯಾಕಾಶ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶವೊಂದು ಉಡಾವಣೆಯಲ್ಲಿ ಶತಕದ ಸಾಧನೆ ಮಾಡೋದಕ್ಕೆ ಸಜ್ಜಾಗಿದೆ